ಇಂದು ಕೋಚಿಮೂಲ್ ಕೋಲಾರದಲ್ಲಿ ರೈತ ಸಂಘಟನೆಯು ಪಶು ಆಹಾರದ ಬೆಲೆ ಹೆಚ್ಚಳವಾಗಿರುವ ಬಗ್ಗೆ ಒಕ್ಕೂಟದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಈ ವಿಷಯ ತಿಳಿದ ಕೋಚಿಮೂಲ್ ಅಧ್ಯಕ್ಷರಾದ ಕೆವೈ ನಂಜೇಗೌಡ ಅವರು ಒಕ್ಕೂಟಕ್ಕೆ ಆಗಮಿಸಿ ಸದರಿ ವಿಷಯದ ಬಗ್ಗೆ ಚರ್ಚೆ ಮಾಡಿ ರೈತರ ಮನವಿ ಪತ್ರಗಳನ್ನು ಸ್ವೀಕರಿಸಿ ಅತಿ ಶೀಘ್ರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಕಹಾಮು ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಪಶು ಆಹಾರದಲ್ಲಿ ಏರುಪೇರಾಗಿರುವ ಗುಣಮಟ್ಟ ಹಾಗೂ ಬೆಲೆ ಹೆಚ್ಚಳವನ್ನು ಸರಿಪಡಿಸುವುದಾಗಿ ಭರವಸೆ ನೀಡಿದರು. ಅಧ್ಯಕ್ಷರು ಮತ್ತು ಅವರ ಪದಾಧಿಕಾರಿಗಳೆಲ್ಲರೂ ಕೂಡ ಇವತ್ತು ನಮ್ಮ ರೈತರ ಪರವಾಗಿ ವಿಶೇಷವಾಗಿ ಹಾಲು ಉತ್ಪಾದಕರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಅವ್ರು ಎತ್ತಿರೋದು ನಿಜ ಒಪ್ಕೋತೇನೆ ನಾನು. ಒಂದೇ ಸಾರಿ ಫೀಡನ್ನು ಅಷ್ಟೊಂದು ರೇಟ್ ಜಾಸ್ತಿ ಮಾಡಿದಾಗ ನಮ್ಮ ಹಾಲು ಉತ್ಪಾದಕರಿಗೆ ಕಷ್ಟ ಆಗ್ತದೆ, ಅದು ಒಪ್ಕೊಳ್ಳೇಬೇಕಂತೆ ನಾವು. ನಾನು ಕೂಡ ಒಂದು ಕೋಲಾರ ಒಕ್ಕೂಟದ ಅಧ್ಯಕ್ಷನಾಗಿ ಒಬ್ಬ ಶಾಸಕ ಆಗಿ ನಾನು ಒಬ್ಬ ರೈತರಾಗಿ ನಾನು ಒಬ್ಬ ಹಾಲು ಉತ್ಪಾದಕನಾಗಿ ಅದರ ಕಷ್ಟ ಏನು ಅಂತ ನನಗೆ ಗೊತ್ತಿದೆ. ನಾನು ಈಗಾಗಲೇ ಕೆ ಎಮ್ ಎಫ್ಗೆ ಒಂದು ಲೆಟ್ರ್ ಬರೆಯೋಕ್ಕೆ ನಾನು ನಮ್ಮ ಅಧಿಕಾರಿಗಳು ಕೂಡ ತೀರ್ಮಾನ ತಗೊಂಡಿದ್ದೀನಿ. ಆ ಬೋರ್ಡ್ ಮೀಟಿಂಗ್ ಅಂದು ಕರೆದು ಬೋರ್ಡ್ ರೆಸಲ್ಯೂಷನ್ ಒಂದು ತೀರ್ಮಾನ ತಗೊಂಡು ಕೆ ಎಮ್ ಎಫ್ಗೆ ಬರೆಯೋದು ಒಂದು. ಆದರೆ ಇದು ನಮ್ಮ ಒಂದು ಒಕ್ಕೂಟದ ಪ್ರಾಬ್ಲಮ್ ಅಲ್ಲ, ರಾಜ್ಯದ ಎಲ್ಲ ಒಕ್ಕೂಟಗಳಿಗೂ ತೊಂದರೆ ಆಗಿದೆ, ಎಲ್ಲ ರಾಜ್ಯದ ಹಾಲು ಉತ್ಪಾದಕರಿಗೆ ತೊಂದರೆ ಆಗಿದೆ. ಸರ್ಕಾರಕ್ಕೂ ಒಂದು ಪ್ರಸ್ತಾವನೆ ಕೊಡಬೇಕಂತ. ಇವತ್ತು ಏನು ಇವತ್ತು ಫೀಡ್ ರೇಟ್ ಜಾಸ್ತಿ ಮಾಡಿದ್ದೀವಿ ಅಂತ ಹೇಳಿದ್ವಿ, ಅದು ಸುಮ್ಮನೆ ಮಾಡಿದ್ದೆ. ಅದು ಇವತ್ತು ರಾ ಮೆಟೀರಿಯಲ್ ಇದೆ, ನೀವು ಅದೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ, ಅದರಿಂದ ರೇಟ್ ಜಾಸ್ತಿ ಮಾಡಿದ್ವಿ. ಈಗ ರಾ ಮೆಟೀರಿಯಲ್ ಸಿಗ್ತಾ ಇಲ್ಲ, ಸಿಗ್ತಾ ಇಲ್ಲ, ಅದರಿಂದ ಸರ್ಕಾರ ಇದರಲ್ಲಿ ಭಾಗಿಯಾಗಬೇಕಾಗುತ್ತೆ, ಜವಾಬ್ದಾರಿ ವಹಿಸ್ಕೋಬೇಕಾಗುತ್ತೆ. ಅದರಿಂದ ನಾನು ಒಬ್ಬ ಶಾಸಕನಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಜಿಯವರ ಮುಂದೆ ಒಂದು ಪ್ರಸ್ತಾವನೆ ಕೊಡ್ತೀನಿ. ಹಾಲು ಉತ್ಪಾದಕರ ಪರವಾಗಿ ಬನ್ನಿ, ಈ ಥರ ಇಷ್ಟೊಂದು ರೇಟ್ ಜಾಸ್ತಿ ಆದರೆ ನಾವು ಕೊಡ್ತಾರೆ ಹಾಲು ರೇಟು, ಈ ಫೀಡು ಮತ್ತು ಎಲ್ಲ ಮೇವು ಎಲ್ಲ ಲೆಕ್ಕ ಹಾಕೊಂಡ್ರೆ ಲಾಸ್ ಕೊಡ್ತದೆ, ಕಷ್ಟ ಆಗ್ತದೆ ರೈತರಿಗೆ. ಅದಕ್ಕೆ ಸರ್ಕಾರ ಕೂಡ ಜವಾಬ್ದಾರಿ ವಹಿಸ್ಕೊಳ್ಬೇಕಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಪ್ರಸ್ತಾವನೆ ಕೂಡ ನಾನು ಕೊಡ್ತೇನೆ, ಸರ್ಕಾರ ಕೂಡ ಬರಬೇಕು ಅಂತೇಳಿ ಒತ್ತಾಯಿಸ್ತೇನೆ. ನಿಮ್ಮ ಮಂತ್ರದಲ್ಲಿ ಬೆಲೆ ಕಡಿಮೆ